ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಫ್ ಎಫ್ ಫ್ಯಾಕ್ಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೇಕನ್ನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಹೀರೋ ಚಿತ್ರ ರಿಷಬ್ ಶೆಟ್ಟಿ ಅವರ ಮುಂದಿನ ಚಿತ್ರ ಮಾರ್ಚ್ ಐದನೇ ತಾರೀಕು ರಿಲೀಸ್ ಆಗ್ತಿರುವಂಥ ಚಿತ್ರ ಫಸ್ಟ್ ಆ ಚಿತ್ರದ ಒಂದು ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಆಗಿರುವಂಥದ್ದು ಆ ಒಂದು ಸಾಂಗ್ ನಾನು ಈಗ ತಾನೇ ಕೇಳಿದೆ ಕೇಳಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ಅಜ್ನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್ ಅಲ್ಟಿಮೇಟ್ ಅಂದರೆ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ ಒಂದು ಮ್ಯೂಸಿಕ್ ಒಂದು ಕ್ಯಾಚಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಅಜ್ಜೀಶ್ ಲೋಕನಾಥ್ ಅವರು ನನಗಂತೂ ಪರ್ಸನಲಿ ತುಂಬ 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 ಇಷ್ಟ ಆಯಿತು ಅಂದರೆ ಅದೊಂದು ವೆರೈಟಿ ಒಂದು ಮ್ಯೂಸಿಕ್ ಆ್ಯಂಡ್ ಅದಾದ ಮೇಲೆ ಲಿರಿಕ್ಸ್ ನಾನು ಫಸ್ಟ್ ಈ ಒಂದು ಸಾಂಗ್ ಹೇಳಿದ ತಕ್ಷಣ ನನಗೆ ಲಿರಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಕ್ಯಾಚಿ ಮ್ಯೂಸಿಕ್ ಇತ್ತು ಮ್ಯೂಸಿಕನ್ನೇ ಕಾನ್ಸನ್ಟ್ರೇಟ್ ಮಾಡ್ತಾ ಹೋದೆ ಆ್ಯಂಡ್ ಅದಾದಮೇಲೆ ನಾನು ಲಿರಿಕ್ಸ್ ಏನಪ್ಪ ಅಂತ ನೋಡೋದಕ್ಕೆ ಎರಡನೇ ಸಲ ನೋಡಿದೆ ಲಿರಿಕ್ಸ್ ಏನಪ್ಪ ಅಂತಂದರೆ ಒಬ್ಬ ಹೀರೋ ಹೀರೋಯಿನ್ಗೆ ಅವನ ಒಂದು ಫೀಲಿಂಗ್ಸನ್ನು ಹೇಳುವಂಥ ಲಿರಿಕ್ಸ್ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಯೋಗರಾಜ ಭಟ್ ಅವರ ಲಿರಿಕ್ಸ್ ಅಂದರೆ ಅದೊಂದು ವೆರೈಟಿ ಲಿರಿಕ್ಸ್ ಅಂಡ್ ನಿಮಗೆ ರೀಸೆಂಟಾಗಿ ರಾಬರ್ಟ್ ಚಿತ್ರದಲ್ಲಿ ಕಣ್ಣು ಹೊಡಿಯಕ ಅನ್ನೋ ಒಂದು ಲಿರಿಕ್ಸನ್ನು ಕೊಟ್ಟಿದ್ದರು ಅದು ಒಂದು ಒಳ್ಳೆ ರೆಸ್ಪಾನ್ಸನ್ನು ಕಂಡಿತು ಸೊ ಇದು ಕೂಡ ಒಂದು ಒಳ್ಳೆ ಲಿರಿಕ್ಸ್ ಅಂತಲೇ ಹೇಳ್ಬೋದು ಅದಾದ ಮೇಲೆ ವಾಯ್ಸ್ ಈ ಒಂದು ಚಿತ್ರಕ್ಕೆ ಹಾಡು ಹಾಡಿರುವಂಥದ್ದು ನಮ್ಮ ವಿಜಯ್ ಪ್ರಕಾಶ್ ಅವರು ಸೊ ಸ್ಯಾಂಡಲ್ವುಡ್ಗೆ ಅವರೊಂದು ಬ್ಲೆಸ್ಡ್ ಸಿಂಗರ್ ಅಂತಲೇ ಹೇಳ್ಬೋದು ವಿಜಯ್ ಪ್ರಕಾಶ್ ಅವರು ಅವರೊಂದು ವಾಯ್ಸ್ ಎಲ್ಲ ಒಂದು ಟೈಪ್ ಸಾಂಗು ಕೂಡ ಸೈ ಅಂತಲೇ ಹೇಳ್ಬೋದು ಸೊ ಅವರ ಬಗ್ಗೆ ಮಾತಾಡೋಂಗಿಲ್ಲ ಹ್ಯಾಟ್ಸ್ ಆಫ್ ವಿಜಯ್ ಪ್ರಕಾಶ್ ಆ್ಯಂಡ್ ಅಜ್ಜೀಶ್ ಲೋಕನಾಥ್ ಆ್ಯಂಡ್ ಯೋಗರಾಜ್ ಭಟ್ ಸೊ ಪಕ್ಕ ಒಂದು ಇಷ್ಟ ಆಗುತ್ತೆ ನಾನು ಮೊದಲನೇ ಹೇಳ್ತೇನೆ ನೀವು ಆ ಒಂದು ಸಾಂಗ್ ನಿಮಗೆ ಇಷ್ಟ ಆಗಬೇಕಂದ್ರೆ ಒಂದು ಎರಡು ಮೂರು ಸಲ ಕೇಳಿ ಆಗ ಇಷ್ಟ ಆಗುತ್ತೆ ನಿಮಗೆ ಒಂದೇ ಸಲ ನೀವು ಕೇಳಿದ್ರೆ ಅಂದರೆ ನಿಮಗೆ ಅದೊಂದು ಅಷ್ಟು ಇಷ್ಟ ಆಗಲ್ಲ ಬಟ್ ಎರಡು ಮೂರು ಸಲ ಕೇಳಿದ ತಕ್ಷಣ ಪಕ್ಕಾ ಇಷ್ಟ ಆಗುವಂಥ ಸಾಂಗ್ ಅದು ಲಿಂಕನ್ನು ಬೇಕಿದ್ದರೆ ಕೆಳಗೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದಾಗಿತ್ತು ನನ್ನ ರಿವ್ಯೂ ಹೀರೋ ಚಿತ್ರ ರಿಷಬ್ ಅವರ ಮುಂದಿನ ಚಿತ್ರ ಮಾರ್ಚ್ ಐದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂಥ ಚಿತ್ರ ಸೊ ಆಲ್ ದಿ ಬೆಸ್ಟ್ ಟು ಹೋಲ್ ಹೀರೋ ಟೀಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಲಾಕ್ಡೌನಲ್ಲಿ ಶೂಟು ಮಾಡಿದ ಒಂದು ಕನ್ನಡ ಚಿತ್ರ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ